ಪಕ್ಕನ ಚಾಂಗ್ಲೇರ್ ತಾಲೂಕು ಹುನ್ನಾವರ ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ಬರುವ ಚಾಂಗ್ಲೇರ್ ವೀರಭದ್ರೇಶ್ವರ ಜಾತ್ರೆ 19ಕ್ಕೆ ಸ್ಟಾರ್ಟ್ ಆಗ್ತದೆ. 20 ತಾರೀಕಿಗೆ ಅಗ್ನಿ ತುಳಿತಾರೆ ಮತ್ತು 21ನೇ ತಾರೀಕಿಗೆ ಜಾತ್ರೆ ಮಹೋತ್ಸವ ಇರ್ತದೆ. ಎಲ್ಲರೂ ಏನಾದರೂ ಬಹುಶಂಕರಲ್ಲಿ ಪ್ಲೋಗಳಾಗಬೇಕಂತಂದು ನಿಮ್ಗೆಲ್ಲರಿಗೂ ನಾನು ಬೇಡಿಕೊಳ್ಳುತ್ತೇನೆ. ಇದು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸುಕ್ಷೇತ್ರ ಚಾಂಗ್ಲೇರ್ ವೀರಭದ್ರೇಶ್ವರ ದೇವರ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಇಲ್ಲಿ ಪ್ರತಿ ಅಮಾವಾಸ್ಯ ದಿವಸ ಸುಮಾರು 25,000 ಜನ ಭಕ್ತರು ಬಂದು ದರ್ಶನ ತೆಗೆದುಕೊಳ್ತಾರೆ. ಮಹಾಪ್ರಸಾದ ವ್ಯವಸ್ಥೆಯು ಕೂಡ ಇರ್ತದೆ. ತಾವು ಮಹೇಶ್ ಚಿಂತಾಮಣಿಯವರು ಎಷ್ಟು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀರಿ ಸರ್? ಎಷ್ಟು ವರ್ಷದಿಂದ ಜಾತ್ರಾ ಮಹೋತ್ಸವ ತಾವು ನೋಡ್ತಾ ಇದ್ದೀರಿ? ನಾನು ಸುಮಾರು 20 ವರ್ಷದಿಂದ ಇಲ್ಲಿ ಬರ್ತಾ ಇರ್ತೀನಿ. ಜಾತ್ರೆ ಟೈಮಲ್ರ 25-30 ಸಾವಿರಕ್ಕಿಂತ ಜಾಸ್ತಿ ಜನರು ಬರ್ತಾರೆ ಹೋಗ್ತಾರೆ. ಇಲ್ಲಿ ಜಾತ್ರೆ ದಿವಸರ ಇದ್ರದ್ದು ತೇರು ಹೇಳಿದ್ರೆ 1 ಲಕ್ಷ ಮೇಲೆ ಜನ ಬರ್ತದೆ. ಮತ್ತು ಈ ಕ್ಷೇತ್ರದಲ್ಲಿ ಯಾರೋ ಬಂದರೆ ವಾಪಸ್ ಯಾರೂ ಹೋಗಿಲ್ಲ. ಇಲ್ಲಿ ಒಮ್ಮೆಳೆ ಏನು ಭೀ ಬೇಡ್ಕೊಂಡ್ರೆ ಅಂತಂದ್ರೆ 100% ಆಗಲೇ ಆಗ್ತದೆ ಅಂಬದು ನಂಬಿಕೆ ಇದೆ. ಮತ್ತು ಬಂಡೆಪ್ಪ ಕಾಶಂಪುರ ಕೂಡ ಇಲ್ಲೇ ಬಂದು ಅವರು ಪ್ರಮಾಣ ಮಾಡಿ ಹೋಗಿದ್ದಾರೆ. ಇಲ್ಲಿ ಅವರಿಗೆ ಫಲ ಸಿಕ್ಕಿದೆ, ತಮಗೂ ಗೊತ್ತಿದೆ. ಇವತ್ತು ಶಾಸಕರಾದರೂ ಮತ್ತು ಮಂತ್ರಿಗಳಾದರೂ ಮತ್ತು ಮಂತ್ರಿಗಳಾದ ತಕ್ಷಣ ಏನದ ಅಂತಂದರೆ ಫಸ್ಟ್ ಏನದ ಅಂತಂದರೆ ಚಾಂಗ್ಲಾ ಕ್ಷೇತ್ರಕ್ಕೆ ಬಂದಿದ್ದಾರೆ. ಅವರು ಬಂದು ದರ್ಶನ ತೊಗೊಂಡು ಈಗ ಏನಂದ ಎಲ್ಲ ಚೆನ್ನಾಗಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಮುಂಬರೋ ದಿನದಲ್ಲೆಲ್ಲ ಮತ್ತು ಚೆನ್ನಾಗಿ ಮಾಡಿ ತೋರಿಸ್ತಾರೆ ಅಂಬುದು ನಾವು ಅಜಯ್. ಸುಕ್ಷೇತ್ರ ಬೀದರ್ ಜಿಲ್ಲೆ ಹುಮ್ನಾಮಾ ತಾಲೂಕಿನ ಬೀದರ್ ದಕ್ಷಿಣ ಕ್ಷೇತ್ರದ ಚಾಂಗ್ಲೇರ ಶ್ರೀ ವೀರಭದ್ರೇಶ್ವರ ದೇವರ ದೇವಸ್ಥಾನಕ್ಕೆ ಪ್ರತಿ ತಿಂಗಳು ಅಮಾವಾಸ್ಯ ದಿವಸ ಸುಮಾರು 25,000-50,000 ಭಕ್ತರು ಸೇರ್ತಕ್ಕಂತಹ ಒಂದು ದಿನಾಲು ನಿತ್ಯ ದಾಸೋಹ ನಡೀತಕ್ಕಂಥ ಕ್ಷೇತ್ರ, ಅದು ಪ್ರಸಿದ್ಧವಾಗಿರ್ತಕ್ಕಂಥ ಶ್ರೀ ಕ್ಷೇತ್ರ ಚಾಂಗ್ಲೇರ ವೀರಭದ್ರೇಶ್ವರ ದೇವಸ್ಥಾನ. ಇದಕ್ಕೆ ತೆಲಂಗಾಣ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಕರ್ನಾಟಕದಿಂದ ಹಲವು ಲಕ್ಷಾಂತರ ಭಕ್ತರು ಬರ್ತಾರೆ. ಮತ್ತು ವಿಶೇಷವಾಗಿ ಈಗ ಇದೇ 19 ನವೆಂಬರ್ 2022 ಜಾತ್ರಾ ಮಹೋತ್ಸವ ನಡೆಯಲಿದೆ. ಈ ಜಾತ್ರಾ ಮಹೋತ್ಸವದಲ್ಲಿ ಸುಮಾರು 1 ಲಕ್ಷಕ್ಕಿಂತ ಮೇಲ್ಪಟ್ಟ ಸಂಖ್ಯೆ ಸೇರ್ತಾರೆ. ತಿರುಪತಿಯಲ್ಲಿ ಸೇರ್ತಕ್ಕಂಥ ಸಂಖ್ಯೆ 1 ಲಕ್ಷ, ಇಲ್ಲಿಯೂ ಕೂಡ 1 ಲಕ್ಷ ಜನ ಸೇರ್ತಾರೆ ಆಗುತ್ತೆ ಜಾತ್ರಾ ದಿವಸ ಅಂತಕ್ಕಂಥ ಮಾತನ್ನು ಕೂಡ ಭಕ್ತರಾಗಿರ್ತಕ್ಕಂಥ ಮಹೇಶ್ ಚಿಂತಾಮಣಿಯವರು, ರಾಜಕೀಯ ನಾಯಕರು, ಅವರು ಒಳ್ಳೆಯ ಭಕ್ತರು ಆಗಿದ್ದಾರೆ, ದಾಸೋಹಿಗಳು ಕೂಡ ಆಗಿದ್ದಾರೆ. ಇಲ್ಲಿ ಒಂದು ಬಂದು ಅವರು ಏನು ಬೇಡ್ಕೊತಾರೋ ಆಗಿದೆ ಅಂತಕ್ಕಂಥದ್ದು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಬಂಡೆಪ್ಪ ಕಾಶೆಂಪುರ ಅವರು. ಇವತ್ತು ಕುಮಾರಣ್ಣ ಅವರು ಸೆಕೆಂಡ್ ಸಿ ಎಂ ಯಾರಿದ್ದಾರೆ ಅಂದರೆ ಬಂಡೆಪ್ಪ ಕಾಶೆಂಪುರ, ಸಹಕಾರ ಸಚಿವರು, ಬೀದರ್ ಜಿಲ್ಲಾ ಉತ್ಸವ ಸಚಿವರಾಗಿ ಅವರು ಆದ ನಂತರ ಪ್ರಥಮವಾಗಿ ಚುನಾವಣೆಗಿಂತ ಮುಂಚೆ ಶ್ರೀ ಕ್ಷೇತ್ರ ಚಾಂಗ್ಲೇರ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಹೋಗಿದ್ದಾರೆ. ಅವರ ಮನೋಕಾಮನೆ ಈಡೇರಿದೆ ಅಂತಕ್ಕಂಥ ಮಾತನಾಡ್ತಾ ಇದ್ದಾರೆ. ಯಾರು ಭಕ್ತರು ಇಲ್ಲಿ ಬಂದು ಬೇಡ್ಕೊಳ್ತಾರೆ ಅವರಿಗೆ ಬೇಡಿದರೆ ಸಿಗ್ತದೆ ಅಂತಕ್ಕಂಥ ಮಾತನ್ನು ಕೂಡ ಮಹೇಶ್ ಚಿಂತಾಮಣಿಯವರು ಹೇಳಿದ್ದಾರೆ. ಧನ್ಯವಾದಗಳು. ನಾನು ನಾಗಚಡಿ ಧರ್ಮಪ್ಪ ಅವರು, ಚಾಂಗ್ಲೇರ ಬೀದರ್. ಧನ್ಯವಾದಗಳು. ನಮಸ್ಕಾರ.